ಎಲ್ಲ ವರ್ಗದ ಜನರಿಗೆ ಬೀಡಿ ಕಾರ್ಮಿಕರಿಗೆ ಅವ್ರಿಗೆಲ್ಲ ಏನೇನು ಮಾಡಿದ್ವಿ ಸಮುದಾಯ ಭವನ ಎಲ್ಲ ಕೂಡ ಹೇಳಿದ್ದೇವೆ. ಸೊ ನಿಮ್ಮೆಲ್ಲರ ಹಿತ ನಮಗೆ ಬಹಳ ಮುಖ್ಯ. ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ರೀತಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಒಂದೊಂದು ಹೋಬಳಿಗೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೂ ಬಂದಿದ್ದೇವೆ. ನಿಮ್ಮ ವಾರ್ಡ್ ಟೌನ್ ಬಂದಿದ್ದೇನೆ, ಎರಡು ಮೂರು ಕಡೆ ಅರ್ಜಿ ಸ್ವೀಕಾರ ಮಾಡಿದ್ದೇನೆ. ನಿಮ್ಮ 40-50 ವರ್ಷದ ರಾಜಕಾರಣದಲ್ಲಿ ಯಾವುದಾದ್ರೊಬ್ಬ ಮಂತ್ರಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನು ಕಳಿಸಿ ಅರ್ಜಿಗಳನ್ನು ಕೊಟ್ಟು ನಿನ್ನ ಕಷ್ಟ ಏನು ಅಂತ ಯಾರು ಕೇಳಿದ್ರ? ಕೇಳಿದ್ರೆ ಓಟ್ ಯಾಕೆ ಕೇಳಬೇಕಿನ್ನ? ನಮಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ. ಸೊ ಅದರಿಂದ ನಾನು ಚನ್ನಪಟ್ಟಣದ ಜನತೆ ಬಗ್ಗೆ ಅಪಾರವಾದಂತ ವಿಶ್ವಾಸ. ಭಗವಂತನ ಮೇಲೆ ನಿಮ್ಗೆ ಸೇವೆ ಮಾಡುವಂತ ಅವಕಾಶ ನನಗೆ ಸಿಕ್ಕರು ಸಾಕು ಅಂತ ಕಾಯ್ಕೊಂಡಿದ್ದೆ. ವರದೇಗೌಡರನ್ನ ಆಯ್ಕೆ ಮಾಡಿದ್ದೀರಿ, ಡಿ ಟಿ ರಾಮವ್ರನ್ನ ಆಯ್ಕೆ ಮಾಡಿದ್ದೀರಿ, ಸಹತಾರಿ ಕಾರ್ಯವ್ರನ್ನ ಆಯ್ಕೆ ಮಾಡಿದ್ದೀರಿ. ಅವರೆಲ್ಲ ಯಾರಿಗೂ ತೊಂದರೆ ಕೊಡುವಂತ ಜನ ಅಲ್ಲ. ಒಳ್ಳೆ ಕೆಲಸವನ್ನ ಪಾಪ ಅವರ ಕಾಲದಲ್ಲಿ ಅವರು ಮಾಡಿದ್ದಾರೆ. ಇವತ್ತು ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕೆ ಪ್ರಯೋಜನ ಇಲ್ಲ. ಅವರು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು. ಹಂಗೆ ಇವತ್ತು ನಿಮ್ಮ ಊರಿಗೆ ಉದ್ಧಾರ ಮಾಡಲಿಕ್ಕೋಸ್ಕರ ನಾವೆಲ್ಲ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಲಿಕ್ಕೋಸ್ಕರ ನಾವೆಲ್ಲ ಇದಕ್ಕೆ ಬಂದಿದ್ದೇವೆ. ಸೊ ಅದರಿಂದ ಯಾವ ಕಾರಣಕ್ಕೂ ಕೊಟ್ಟು ಮಾತನ್ನು ನಾವು ತಪ್ಪಿಸ್ಕೊಳಕ್ ಹೋಗುದಿಲ್ಲ. ಇವತ್ತು ಏನು ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಒಂದು ಪಟ್ಟಿಯನ್ನು ಮಾಡಿ ಸುಮಾರು 300 ಕೋಟಿ ಹೆಚ್ಚು ಬರೀ ಗ್ರಾಮೀಣ ಪ್ರದೇಶ, ಇಲ್ಲಿ 200 ಕೋಟಿ ರೂಪಾಯಿ, ಒಟ್ಟು 500 ಕೋಟಿ ರೂಪಾಯಿ. ಈಗಾಗಲೇ ವೈಟಿಹಳ್ಳಿ, ಕಡೂರು ಈ ಕಡೆ ಎಲ್ಲ ಸುಮಾರು 400 ಸೈಟ್ಗಳನ್ನು ಈಗಾಗಲೇ ಹಂಚಲಿಕ್ಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. 5,000 ಮನೆಗಳಲ್ಲಿ ಈಗಾಗಲೇ 300 ಮನೆಗಳನ್ನು ಮೊದಲನೇ ಸ್ಟೇಜಲ್ಲಿ ಹಂಚಲಿಕ್ಕೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟು 2,305 ನಿವೇಶನಗಳನ್ನು ಈಗಾಗಲೇ ಗುರುತು ಮಾಡಿದ್ದೇವೆ. ಮೊದಲನೇ ಹಂತ 1,000. ಆದರೆ ಜಮೀರ್ ಅವರು ಎಲ್ಲರೂ ಕೂಡ ಮನೆ ಕಟ್ಟಿಬಿಡೋಣ ಅಂತೇಳಿ ಒಂದು ಹೊಸ ಪ್ಯಾಕೇಜ್ನ ರೂಪಿಸ್ಬೇಕು ಅಂತೇಳಿ ನನಗೆ ಮನವಿ ಮಾಡಿದ್ದಾರೆ. ನಾನು ಅವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಸುರೇಶ್ ನಾವೆಲ್ಲ ಕೂತ್ಕೊಂಡು ನಿಮ್ಮ ಸ್ಥಳೀಯ ಲೀಡ್ಗಳು ಎಲ್ಲ ಕೂತ್ಕೊಂಡು ನಿಮ್ಮ ಅಭಿಪ್ರಾಯದಂತೆ ನಿಮ್ಗೇನು ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಆದರೆ ನಿಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಇವತ್ತು ಸ್ಟೇಡಿಯಂ ಈಗ ತಾನೇ ಪೂಜೆ ಮಾಡಿ ಬಂದಿದ್ದೇನೆ. ಈಗ ತಾನೇ ಗ್ರೌಂಡು ನಿಮ್ಮ ಭಾಗದಲ್ಲಿ ಗ್ರೌಂಡು ಅದು ಪೂಜೆ ಮಾಡಿ ಬಂದಿದ್ದೇನೆ. ವಿವಿಧ ಬಿಲ್ಡಿಂಗ್ಗಳನ್ನು ಕೂಡ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಟೌನಲ್ಲಿ ಇದು ಬರೀ ಈ ಭಾಗದವ್ರು ಸೈಟ್ ಕೊಡ್ತಾ ಇಲ್ಲ, ಅಲ್ಲಿರುವಂತಹ ಬೇರೆ ವರ್ಗದವ್ರಿಗೆ, ಪರಿಶ್ ಜಾತಿಯವ್ರಿಗೆ, ಪರಿಶ್ ಪಂಗಡವ್ರಿಗೆ, ಇತರ ವರ್ಗವರಿಗೆ, ಸವರ್ಣೀಯರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ಎಲ್ಲ ವರ್ಗದ ಜನರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದ ಜನರ ಸರ್ಕಾರ, ಬಡವರ ಸರ್ಕಾರ, ಕಾರ್ಮಿಕರ ಸರ್ಕಾರ, ರೈತರ ಸರ್ಕಾರ, ವರ್ತಕರ ಸರ್ಕಾರ, ಎಲ್ಲ ಶ್ರೀಮಂತರಿಗೂ ಕೂಡ ಈ ಸರ್ಕಾರ ಇದೆ. ಸೊ ಅದರಿಂದ ಇದನ್ನು ನೀವು ಈ ಸಂದರ್ಭದಲ್ಲಿ ನೀವು ಇದನ್ನು ಗಮನಿಸಿದ್ದೀರಿ. ನನಗೆ ಭಾಳ ಸಂತೋಷ. ನಮ್ಮ ರಾಮಲಿಂಗಾರೆಡ್ಡಿಯವರು ನಾನು ಜಿಲ್ಲಾ ಮಿನಿಸ್ಟರ್ ಆಗೋದಕ್ಕಿಂತ ಚೆನ್ನಾಗಿ ಬಂದು ನಿಮ್ಮ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ರವರು ಅವರು ಮತ್ತು ನಮ್ಮ ರಹೀಂ ಖಾನ್ರವರು ಕೂಡ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಿಮಗೆಲ್ಲ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ನಿಮ್ಮ ಹೃದಯವನ್ನು ಇವತ್ತು ನಾವು ಗೆದ್ದಿದ್ದಾರೆ. ಈಗಾಗಲೇ ನೀವ್ಯಾರು ಕರೆಂಟ್ ಕಟ್ತಾ ಇಲ್ಲ, ಕರೆಂಟ್ ಯಾರು ಬಿಲ್ ಕಟ್ತಾ ಇದ್ದೀರಾ? ಫ್ರೀ ಕರೆಂಟ್ ಏನಮ್ಮ? ಎಲ್ಲ ಹೆಣ್ಮಕ್ಳು ಎಲ್ಲ ರಾಮಲಿಂಗಾರೆಡ್ಡಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ? ಫ್ರೀಯಾಗಿ ಓಡಾಡ್ತಾ ಇದ್ದೀರಾ? ನೀವಲ್ಲ, ನಿಮ್ಮ ಹೆಂಗಸರು. ಆಯ್ತು, 2,000 ರೂಪಾಯಿ ಬರ್ತಾ ಇದೆಯಾ ಎಲ್ಲರಿಗೂ? ಬರ್ತದೆ, 2 ತಿಂಗಳು ನಿಂತಿರ್ಬೋದು, ಪ್ರತಿ ತಿಂಗಳು ಬರ್ತಾ ಇತ್ತು ತಾನೇ? ಬರ್ತದೆ. ಹಿಂದೆ ಯಾರು ಮಾಡಿದ್ರ? ಯಾರು ಮಾಡಿಲ್ಲ. ಯಾರು ಮಾಡಿದ್ದಾರೆ?
ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಈ ಕೆಲಸನ ಮಾಡಿದ್ದಾರೆ. ಈಗ ಬಿಜೆಪಿಯವರು ಜನತಾದಳದವರು ಇದನ್ನು ನಿಲ್ಲಿಸಲಿಕ್ಕೆ ದೊಡ್ಡ ಸಂಚು ಮಾಡ್ತಾ ಇದ್ದಾರೆ. ಏನಾದ್ರು ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರ ತೆಗಿಬೇಕು ಅಂತ ಸಂಚು ಮಾಡ್ತಾ ಇದ್ದಾರೆ. ಇದು ಗಟ್ಟಿಯಾದಂತ ನಮ್ಮ ಮಡಕೆ ಅಲ್ಲ, ಇದು ಬಿಸಾಕಿದ ತಕ್ಷಣ ಹೊಡೆದಾಕಿತ್ತು. ಕಬ್ಬಿಣದ ಚೊಂಬು ಚಿನ್ನದ ಚೊಂಬು ಸೊ ಕಂಚಿನ ಚೊಂಬು ಎಲ್ಲ ಪಂಚಲ ಹೋಗಲು ಈ ಚೊಂಬಿನಲ್ಲಿದೆ. ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಜಮೀರ್ ಅವ್ರು ಹೇಳ್ದಂಗೆ, ರವಿ ಅವ್ರು ಹೇಳ್ದಂಗೆ ಈ ಅವಕಾಶ ಮನೆ ಬಾಗಿಲಿಗೆ ಬಂದಿದೆ. ಜ್ಯೋತಿ ಹಚ್ಚಿದ್ದೀವಿ, ನಿಮ್ಮ ಮನೆ ಬೆಳಗಿಸ್ಬೇಕು ಅಂತ ಈ ಜ್ಯೋತಿ ಹಚ್ಚಿದ್ದೀವಿ. ಯಾಮಾರಕ್ಕೆ ಹೋಗ್ಬೇಡಿ, ಈ ಲಕ್ಷ್ಮಿನ ಮನೆ ಬಾಗಿಲಿಗೆ ಕರ್ಕೊಳ್ಳಿ. ನಿಮ್ಮ ಸೇವೆಗೆ ನನ್ನ ಮುಡುಪಾಗಿ ಇಟ್ಕೊಳ್ಳಿ. ನಿಮ್ಮ ಸೇವಕನಾಗಿ ಬಂದಿದ್ದೇನೆ ಹೊರತು ನಿಮ್ಗೆ ಅಧಿಕಾರವನ್ನು ಮಾಡಲಿಕ್ಕೆ ನಾನು ಬಂದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವು ತೋರಿಸ್ತಾ ಇದ್ದೀರಿ. ಈಗಾಗಲೇ ಸುಮಾರು ಜನ ಕೌನ್ಸಿಲರ್ಗಳು ಮುಖಂಡರುಗಳು ಈ ತಾಲೂಕಿನ ಉದ್ದಗಲಕ್ಕೂ ಕೂಡ ನಮ್ಮ ಮೇಲೆ ವಿಶ್ವಾಸವಿಟ್ಟು ಸೇರಿದ್ದಾರೆ. ಇನ್ನ ಬಹಳ ಜನ ಸೇರ್ಕೊಳ್ತಾರೆ. ಯಾರು ಸೇರ್ಕೊಳ್ತಾರೆ ಅಂದ್ರೆ ಕಾದು ನೋಡ್ಕೊಂಡಿದ್ವಿ, ಬಹಳ ಜನ ಸೇರ್ಕೊಳ್ತಾರೆ. ನಾವೆಲ್ಲ ವಿಚಾರಗಳನ್ನ ಮರೆತು ನಮ್ಗೊಂದೇ ಒಂದು ಇರೋದು, ಚನ್ನಪಟ್ಟಣದ ಜನತೆಗೆ ಒಳ್ಳೇದಾಗಬೇಕು, ಅವ್ರ ಋಣ ತೀರಿಸ್ಬೇಕು, ಅವ್ರಿಗೂ ನಮಗೂ ಸಂಬಂಧ ಕಾತುರವಾಗಿ ಗಟ್ಟಿಯಾಗಿರಬೇಕು. ನಮ್ಮ ಕೈಯನ್ನು ಬಳಸಬೇಕು. ನಮ್ಮ ಕೈ ಅಲ್ಲ, ನಿಮ್ಮ ಕೈ. ಯಾರ ಕೈ? ನಿಮ್ಮ ಕೈ ಬಳಸಬೇಕು. ಈ ಕೆಲಸ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ, ಸ್ಟೇಜ್ ಮೇಲೆಲ್ಲ ಲೀಡ್ಗಳಿದ್ದಾರೆ, ಅವ್ರಿಗಿನ್ನ ದೊಡ್ಡ ಲೀಡ್ಗಳೆಲ್ಲ ಕೆಳಗಡೆನೂ ಕೂತಿದ್ದೀರಿ, ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ. ಎಲ್ಲರಿಗೂ ನಾನು ಮತ್ತೆ ಮಾತಾಡ್ತೀನಿ. ಬೋಲೋ ಭಾರತ್ ಮಾತಾ ಕೀ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರಿಗೂ ನಮಸ್ಕಾರ. ಜೋರಾದ ಚಪ್ಪಾಳೆಯೊಂದಿಗೆ